ಗೈಸ್, ಇವತ್ತು ನಾವು ಪೈಥಾನ್ ಅಲ್ಲಿ ನೆಸ್ಟೆಡ್ ಫಾರ್ ಲೂಪ್ ಅನ್ನ ನೋಡೋಣ, ಬನ್ನಿ. ಸೊ ನೆಸ್ಟೆಡ್ ಲೂಪ್ ಅಂದ್ರೆ ಏನು? ನೆಸ್ಟೆಡ್ ಲೂಪ್ ಅಂದ್ರೆ ಒಂದು ಲೂಪ್ ಒಳಗೆ ನೀವು ಇನ್ನೊಂದು ಲೂಪ್ ಅನ್ನ ಬರೆದ್ರೆ ಅದನ್ನ ನೆಸ್ಟೆಡ್ ಲೂಪ್ ಅಂತ ಕರೀತಾರೆ. ಇದಕ್ಕಿಂತ ಮುಂಚೆ ನಾವು ನೆಸ್ಟೆಡ್ ಇಫ್ ಅನ್ನ ನೋಡಿದೀವಿ, ಅಂದ್ರೆ ಒಂದು ಇಫ್ ಒಳಗೆ ಇನ್ನೊಂದು ಇಫ್ ಅನ್ನ ಬರೆದ್ರೆ ಅದನ್ನ ನೆಸ್ಟೆಡ್ ಇಫ್ ಅಂತ ಕರೀತಾರೆ. ಸೊ ಒಂದೇ ಆಕ್ಟಿವಿಟಿಯನ್ನ ಒಂದ್ರ ಒಳಗೆ ಒಂದು ಬರಿತಾ ಹೋದ್ರೆ ಅದನ್ನ ನೆಸ್ಟೆಡ್ ಅಂತ ಕರೀತಾರೆ. ಓಕೆ, ಸೊ ಈ ನೆಸ್ಟೆಡ್ ಫಾರ್ ಲೂಪ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಮೂರು ಬಾಕ್ಸ್ ಇದೆ ಅನ್ಕೊಳ್ಳಿ, ಬಾಕ್ಸ್ ಒನ್, ಬಾಕ್ಸ್ ಟೂ, ಬಾಕ್ಸ್ ತ್ರೀ. ಸೊ ಒನ್ ಟೂ ತ್ರೀ, ಈಗ ದಿಸ್ ಈಸ್ ಬಾಕ್ಸ್ ಬಿ ಒನ್, ಬಿ ಟೂ, ಬಿ ತ್ರೀ. ಈಗ ಪ್ರತಿ ಬಾಕ್ಸ್ ಒಳಗೆ ಮೂರು ಫ್ರೂಟ್ಸ್ ಅನ್ನ ಸ್ಟೋರ್ ಮಾಡಬೇಕು ಅನ್ಕೊಳ್ಳಿ. ಸೊ ಫಸ್ಟ್ ಫ್ರೂಟ್ ಈಸ್ ಆರೆಂಜ್, ಸೆಕೆಂಡ್ ಬನಾನಾ, ಥರ್ಡ್ ಆಪಲ್. ಸೊ ನೆಸ್ಟೆಡ್ ಲೂಪ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನೇ ಮಾಡಿದ್ದೀನಿ, ಇವಾಗ ಮೂರು ಬಾಕ್ಸ್ ಅನ್ನ ತಗೊಂಡಿದ್ದೀನಿ, ಬಾಕ್ಸ್ ಒನ್, ಬಾಕ್ಸ್ ಟೂ, ಬಾಕ್ಸ್ ತ್ರೀ. ಈಗ ಪ್ರತಿ ಬಾಕ್ಸ್ ಅಲ್ಲೂ ಆರೆಂಜ್, ಬನಾನಾ, ಆಪಲ್ ಈ ಮೂರು ಫ್ರೂಟ್ಸ್ ಗಳು ಸ್ಟೋರ್ ಆಗಬೇಕು. ಓಕೆ, ಸೊ ನಾನು ಈ ಬಾಕ್ಸ್ ಗಳನ್ನ ಲೂಪ್ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ, ಆಮೇಲೆ ಈ ಫ್ರೂಟ್ಸ್ ಗಳನ್ನ ಲೂಪ್ ಟೂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ತರ ಆಗ್ಬೇಕು ಅಂದ್ರೆ ಮೊದಲಿಗೆ ನನಗೆ ಬಾಕ್ಸ್ ಗಳದೊಂದು ಲಿಸ್ಟ್ ಬೇಕಾಗತ್ತೆ. ಸೊ ಬಿ ಒನ್, ಬಿ ಟೂ, ಬಿ ತ್ರೀ ಅಂತ ಬಾಕ್ಸ್ ತಗೋತೀನಿ. ಇದ್ರ ಒಳಗಡೆ ನನಗೆ ಈಚ್ ಫ್ರೂಟ್ಸ್ ಅನ್ನ ಸ್ಟೋರ್ ಮಾಡ್ತೀನಿ. ಯಾವುದು? ಫಸ್ಟ್ ಒನ್ ಈಸ್ ಆರೆಂಜ್, ಬನಾನಾ, ಆಪಲ್. ಸೊ ಈ ತರ ಫಸ್ಟ್ ಬಾಕ್ಸ್ ಸೆಲೆಕ್ಟ್ ಆಗಿಬಿಟ್ಟು ಮೂರು ಫ್ರೂಟ್ಸ್ ಹೋಗಬೇಕು, ಸೆಕೆಂಡ್ ಬಾಕ್ಸ್ ಸೆಲೆಕ್ಟ್ ಆಗಿಬಿಟ್ಟು ಅಗೇನ್ ಮೂರು ಫ್ರೂಟ್ಸ್ ಹೋಗಬೇಕು, ಅಂಡ್ ಥರ್ಡ್ ಒನ್. ಈ ತರ ಹೋಗಬೇಕು ಅಂದ್ರೆ ನಾನು ಮೊದಲಿಗೆ ಬಾಕ್ಸ್ಗಳದೇ ಒಂದು ಲಿಸ್ಟ್ ಅನ್ನ ಮಾಡ್ಕೋತೀನಿ, ಅದಾದ್ಮೇಲೆ ಅದ್ರ ಕೆಳಗೆ ಫ್ರೂಟ್ಸ್ಗಳದೊಂದು ಲಿಸ್ಟ್ ಅನ್ನ ಮಾಡ್ಕೋತೀನಿ. ಸೊ ನಾನು ಬಾಕ್ಸ್ ಗಳಿಗೆ ಒಂದು ಲೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ, ಆಮೇಲೆ ಈ ಫ್ರೂಟ್ಸ್ ಗಳಿಗೆ ಒಂದು ಲೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಯಾವ ತರ ನೋಡಿ, ಹೊರಗಡೆ ಬಾಕ್ಸ್ ಗೆ ಫಾರ್ ಎಕ್ಸ್ ಏನಂತ ಬರಿತೀನಿ, ನೆಕ್ಸ್ಟ್ ಇಲ್ಲಿಗೆ ಕಾಲನ್ ಬರಬೇಕಾಗತ್ತೆ, ಇದ್ರ ಒಳಗಡೆ ನೆಕ್ಸ್ಟ್ ಅನದರ್ ಫಾರ್ ಲೂಪ್ ಫಾರ್ ವೈ ಏನಂತ ಬರೆದು, ಈಗ ಪ್ರಿಂಟ್ ಎಕ್ಸ್ ಕಮ ವೈ ಅಂತ ಮಾಡ್ತೀನಿ. ಸೊ ಈಗ ಎಕ್ಸ್ ಅಲ್ಲಿ ಮೊದಲಿಗೆ ಬಿ ಒನ್ ಬರುತ್ತೆ, ಸೊ ಬಿ ಒನ್ ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ಸೈಡ್ ಫಾರ್ ಲೂಪ್ ಬರುತ್ತೆ, ಇಲ್ಲಿಗೆ ವೈ ಇದೆ. ಸೊ ವೈ ಅಲ್ಲೂ ಮೊದಲಿಗೆ ಆರೆಂಜ್ ಬರುತ್ತೆ. ಓಕೆ, ಈಗ ನಿಮಗೆ ಇದು ಮೊದಲ ಎಕ್ಸ್ ಕಮ ವೈ ಔಟ್ಪುಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ವೈ ಅಲ್ಲಿ ಕೆಳಗಡೆ ಹೋದ್ರೆ ಮತ್ತೆ ಯಾವುದು ಫಾರ್ ಲೂಪ್ ಇಲ್ಲ, ಆದ್ಮೇಲೆ ಏನ್ ಮಾಡುತ್ತೆ, ವೈ ಮತ್ತೆ ನೆಕ್ಸ್ಟ್ ವ್ಯಾಲ್ಯೂ ಯಾವುದು ಬನಾನ ಇದಲ್ವಾ, ಇದನ್ನ ಪ್ರಿಂಟ್ ಮಾಡುತ್ತೆ. ಅಂದ್ರೆ ಬಿ ಒನ್ ಸೇಮ್ ಇರುತ್ತೆ, ಅದ್ರ ಜೊತೆಗೆ ನಿಮಗೆ ನೆಕ್ಸ್ಟ್ ಬನಾನ ಪ್ರಿಂಟ್ ಆಗತ್ತೆ. ನೆಕ್ಸ್ಟ್ ಮತ್ತೆ ಯಾವುದು ಫಾರ್ ಲೂಪ್ ಇಲ್ಲ, ಸೊ ಏನ್ ಮಾಡುತ್ತೆ, ವೈ ನೆಕ್ಸ್ಟ್ ಆಪಲ್ ನ ಕೂಡ ಇಲ್ಲೇ ಪ್ರಿಂಟ್ ಮಾಡುತ್ತೆ. ಸೊ ನಿಮಗೆ ಬಿ ಒನ್ ಇಸ್ ಈಕ್ವಲ್ ಟು ಆಪಲ್ ಪ್ರಿಂಟ್ ಆಗತ್ತೆ. ಸೊ ಯಾವಾಗ ಈ ವೈ ಅಲ್ಲಿ ಆರೆಂಜ್, ಬನಾನ, ಆಪಲ್ ಮುಗಿಯುತ್ತೆ ಅವಾಗ ನಿಮ್ಮ ಫಾರ್ ಲೂಪ್ ಬಿ ಒನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಬಿ ಟೂ ಕಡೆ ಹೋಗುತ್ತೆ. ಅಗೇನ್ ಬಿ ಟೂ ಬಂದ್ಬಿಟ್ಟು ಬಿ ಟೂ ಅಲ್ಲೂ ಕೂಡ ಮೂರು ಫ್ರೂಟ್ಸ್ ಗಳು ಸೇವ್ ಆಗತ್ತೆ. ಕೊನೆಗೆ ಬಿ ತ್ರೀ ಬಂದು ಬಿ ತ್ರೀ ಕೂಡ ಅದೇ ತರ ಔಟ್ಪುಟ್ ಬರುತ್ತೆ. ಈ ತರ ನೆಸ್ಟೆಡ್ ಫಾರ್ ಲೂಪ್ ಕೆಲಸ ಮಾಡುತ್ತೆ. ಇದನ್ನ ಪ್ರಾಕ್ಟಿಕಲ್ ನೋಡೋಣ, ಬನ್ನಿ. ಸಿ ಗೈಸ್, ಆಸ್ ಇಟ್ ಈಸ್ ಎಕ್ಸ್ಪ್ಲೇನ್ ಮಾಡಿರೋ ತರ ಹೊರಗಡೆ ಒಂದು ಲೂಪ್ ತಗೊಂಡಿದ್ದೀನಿ, ಅದರಲ್ಲಿ ಬಾಕ್ಸ್ ಒನ್, ಬಾಕ್ಸ್ ಟೂ, ಬಾಕ್ಸ್ ತ್ರೀ ಇದೆ. ನೆಕ್ಸ್ಟ್ ಫ್ರೂಟ್ಸ್ ಗಳಿಗೆ ಇನ್ನೊಂದು ಲೂಪ್ ಅನ್ನ ತಗೊಂಡಿದ್ದೀನಿ, ಅದರಲ್ಲಿ ಆಪಲ್, ಆರೆಂಜ್, ಬನಾನ ಅಂತ ಬರೆದಿದ್ದೀನಿ. ಈಗ ಪ್ರಿಂಟ್ ಎಕ್ಸ್ ಕಮ ವೈ ಮಾಡಿದ್ರೆ ನನಗೆ ನೆಸ್ಟೆಡ್ ಫಾರ್ ಲೂಪ್ ಔಟ್ಪುಟ್ ಬರುತ್ತೆ. ಲೆಟ್ ಅಸ್ ಸಿ. ಸೊ ಸಿಗ ಇದಂಗೆ ಔಟ್ಪುಟ್ ಬಂದಿದೆ. ಅಂದ್ರೆ ಯಾವ ತರ, ಬಾಕ್ಸ್ ಒನ್ ಸೆಲೆಕ್ಟ್ ಆಗಿದೆ, ಅದ್ರ ಒಳಗಡೆ ಈ ಮೂರು ಫ್ರೂಟ್ಸ್ ಗಳನ್ನ ಸ್ಟೋರ್ ಮಾಡಿದೆ ಬಿಕಾಸ್ ಆಫ್ ನೆಸ್ಟೆಡ್ ಫಾರ್ ಲೂಪ್. ಅದಾದ್ಮೇಲೆ ಬಾಕ್ಸ್ ಟು ಸೆಲೆಕ್ಟ್ ಆಗಿ ಅಗೇನ್ ತ್ರೀ ಫ್ರೂಟ್ಸ್ ಸ್ಟೋರ್ಡ್, ಲಾಸ್ಟ್ಲಿ ಬಾಕ್ಸ್ ತ್ರೀ, ಸೇಮ್ ಟೆಕ್ನಿಕ್ ಅಪ್ಲೈಡ್. ಓಕೆ, ದಿಸ್ ಈಸ್ ಹೌ ನೆಸ್ಟೆಡ್ ಫಾರ್ ಲೂಪ್ ವರ್ಕ್ಸ್. ಇವಾಗ ಔಟ್ಪುಟ್ ಅಲ್ಲಿ ಏನೋ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದ್ರೆ ನೀವು ಇಲ್ಲಿಗೆ ಕಾಮಾವನ್ನ ರಿಮೂವ್ ಮಾಡಿಬಿಟ್ಟು ಪ್ಲಸ್ ಬರೆದ್ಬಿಟ್ಟು ಸ್ಪೇಸ್ ಕೊಟ್ಟು ನಾನು ಇದ್ರ ಮಧ್ಯ ಕಾಲಮ್ ಕೊಡ್ತೀನಿ, ಸ್ವಲ್ಪ ಔಟ್ಪುಟ್ ಚೆನ್ನಾಗಿ ಕಾಣಿಸುತ್ತೆ. ನೌ ಇಫ್ ಐ ರನ್ ಒನ್ ಮೋರ್ ಟೈಮ್, ಸಿಗೆ ನನಗೆ ಔಟ್ಪುಟ್ ಅಲ್ಲಿ ಬಾಕ್ಸ್ ಒನ್, ಕಾಲನ್, ಆಪಲ್, ಆರೆಂಜ್, ಬನಾನ ಬರ್ತಾ ಇದೆ. ಅದೇ ತರ ಬಾಕ್ಸ್ ಟೂ ಅಂಡ್ ಬಾಕ್ಸ್ ತ್ರೀಗೂ ಬರ್ತಾ ಇದೆ. ದಿಸ್ ಇಸ್ ಹೌ ನೆಸ್ಟೆಡ್ ಫಾರ್ ಲೂಪ್ ವರ್ಕ್ಸ್. ಸೊ ಇದು ನೆಸ್ಟೆಡ್ ಫಾರ್ ಲೂಪ್ ಯಾವ ತರ ಕೆಲಸ ಮಾಡದಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಕೋಡಿಂಗ್ ಅನ್ನ ಕಲಿಬೇಕು ಅಂದ್ರೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ ಎಲ್ಲರಿಗೂ, ಬಾ ಅಂಡ್ ಟೇಕ್ ಕೇರ್.